ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ ಸೋ ದಟ್ ನಾನು ಯಾವುದೇ ವಿಡಿಯೋ ಬಿಟ್ಟರೂ ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಮನೆಯಲ್ಲೇ ಯಾವ ರೀತಿ ನೀವು ಒಂದು ಟೋನರ್ನ ತಯಾರಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟೋನರ್ಗೆ ಮಾಡಲಿಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಆರೆಂಜ್ ಪೀಲ್ಸ್. ಸೊ ನಾವು ಕಿತ್ತಳೆ ಹಣ್ಣ ತಿಂದ್ಬಿಟ್ಟು ಸಿಪ್ಪೆನ ಬಿಸಾಡ್ತೀವಿ, ಆದರೆ ಬಿಸಾಡಬೇಡಿ. ನೀವು ಆ ಕಿತ್ತಳೆ ಸಿಪ್ಪೆನ ಬಳಸ್ಕೊಂಡು ಈ ರೀತಿ ಟೋನರ್ಸ್ಗಳನ್ನ ನೀವು ಮಾಡಿಟ್ಕೊಂಡ್ರೆ ನಿಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ಗಳನ್ನ ಕೊಡುತ್ತೆ. ಆರೆಂಜ್ ಪೀಲಲ್ಲಿ ನಮಗೆ ಆ್ಯಂಪಲ್ ಅಮೌಂಟ್ ಆಫ್ ವೈಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಅದು ತುಂಬಾ ಬೆನಿಫಿಟ್ಸ್ಗಳನ್ನ ಕೊಡುತ್ತೆ. ಆ್ಯಕ್ನೆ ಮತ್ತು ಪಿಂಪಲ್ಸ್ನ ರೆಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಪೋರ್ಸ್ಗಳನ್ನ ಶ್ರಿಂಕ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಆಮೇಲೆ ಡಾರ್ಕ್ ಸ್ಪಾಟ್ಸ್ನ ರೆಡ್ಯೂಸ್ ಮಾಡಲಿಕ್ಕೆ ಈ ಆರೆಂಜ್ ಪೀಲ್ ನಮಗೆ ಹೆಲ್ಪ್ ಮಾಡುತ್ತೆ. ನಂತರ ಲೈಕ್ ನೀವು ಟೋನರ್ನ ನೀವು ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ನೀವು ಬಳಸೋದ್ರಿಂದ ಹಲವು ಬೆನಿಫಿಟ್ಸ್ಗಳನ್ನ ನೀವು ಪಡ್ಕೋಬಹುದು. ಲೈಕ್ ನೀವು ಫೇಸ್ ವಾಶ್ ಮಾಡಿದ ನಂತರನೂ ನಮ್ಮ ಸ್ಕಿನ್ನಲ್ಲಿ ಸಣ್ಣ ಸಣ್ಣದಾದ ಡಸ್ಟ್ ಅಥವಾ ಡರ್ಟ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ನೀವು ಟೋನರ್ನ ಬಳಸೋದ್ರಿಂದ ಆ ಸಣ್ಣ ಸಣ್ಣದ ಡಸ್ಟ್ ಅಥವಾ ಡರ್ಟ್ ಪಾರ್ಟಿಕಲ್ಸ್ನ ನೀವು ರಿಮೂವ್ ಮಾಡ್ಬೋದು, ಜೊತೆಗೆ ಸ್ಕಿನ್ದು ಪಿ ಎಚ್ ಬ್ಯಾಲೆನ್ಸ್ನ ರೆಸ್ಟೋರ್ ಮಾಡ್ಬೋದು. ಮತ್ತು ಟೋನರ್ ಒಂದು ಲೇಯರ್ ಆಫ್ ಮಾಯಿಶ್ಚರೈಸರ್ ಥರನೂ ಆ್ಯಕ್ಟ್ ಮಾಡುತ್ತೆ. ಆಮೇಲೆ ಲೈಕ್ ಓವರಾಲ್ ನಮ್ಮ ಸ್ಕಿನ್ಗೆ ಒಂದು ರಿಫ್ರೆಶ್ನೆಸ್ ಫೀಲ್ ಈ ಟೋನರಿಂದ ಸಿಗುತ್ತೆ. ಸೊ ಬನ್ನಿ, ಈ ವೈಟಮಿನ್ ಸಿ ಟೋನರ್ನ ಯಾವ ರೀತಿ ಮನೆಯಲ್ಲೇ ತಯಾರಿಸ್ಬೋದು, ಜೊತೆಗೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ವೈಟಮಿನ್ ಸಿ ಟೋನರ್ ಮಾಡಲಿಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಕಿತ್ತಳೆ ಹಣ್ಣಿನ ಸಿಪ್ಪೆ. ನಾನಿಲ್ಲಿ ಎರಡು ಕಿತ್ತಳೆ ಹಣ್ಣಿನ ಸಿಪ್ಪೆನ ತೊಗೊಂಡಿದ್ದೀನಿ, ಮತ್ತು ಒಂದು ಹ್ಯಾಂಡ್ ಫುಲ್ಲಷ್ಟು ಮಿಂಟ್ ಲೀವ್ಸ್ ಪುದೀನ ಎಲೆಗಳನ್ನ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಎರಡು ಲೋಟ ನೀರು ಬೇಕಾಗುತ್ತೆ. ಸೊ ಈಗ ಪ್ರಿಪೇರ್ ಮಾಡೋಣ. ಮೊದಲನೇದಾಗಿ ಒಂದು ಬೌಲ್ಗೆ ನಾನು ಎರಡು ಗ್ಲಾಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎರಡು ಕಿತ್ತಳೆ ಹಣ್ಣಿಗೆ ಎರಡು ಲೋಟದಷ್ಟು ನೀರನ್ನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಿ. ಸೊ ನೀರು ಕುದ್ದ ನಂತರ ನಾವು ಇದಕ್ಕೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಮತ್ತು ಪುದೀನ ಎಲೆಗಳನ್ನ ಹಾಕೋಬೇಕಾಗುತ್ತೆ. ಕಿತ್ತಳೆ ಹಣ್ಣಿನ ಸಿಪ್ಪೆ ಹಾಕಿದ ನಂತರ ಒಂದು ಹ್ಯಾಂಡ್ ಫುಲ್ಲಷ್ಟು ಮಿಂಟ್ ಲೀವ್ಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಒಂದು 5 ನಿಮಿಷ ಲೈಕ್ 2 to 5 minutes ಬಾಯ್ಲ್ ಆಗೋಕ್ಕೆ ಬಿಡಿ ಸಾಕು, ಅದರ ಮೇಲೆ ಜಾಸ್ತಿ ಬಿಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಾನು ಮಿಂಟ್ ಲೀವ್ಸ್ ಯಾಕೆ ಹಾಕಿರೋದು ಅಂತಂದರೆ ಅದು ನಮ್ಮ ಸ್ಕಿನ್ನ ರಿಫ್ರೆಶ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಆ್ಯಕ್ನೇನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಬಹಳಷ್ಟು ಒಳ್ಳೆಯದನ್ನು ಮಾಡುತ್ತೆ. ಸ್ಕಿನ್ನ ರೆಜುವಿನೇಟ್ ಮಾಡುತ್ತೆ, ಮತ್ತು ಈ ಡ್ರೈ ಸ್ಕಿನ್ಗೆ ಸಾಫ್ಟನ್ ಮಾಡುತ್ತೆ, ಮತ್ತು ಇಚ್ಚಿ ಸ್ಕಿನ್ನ ಕಾಮ್ ಮಾಡಲಿಕ್ಕೆ ಈ ಪುದೀನ ಎಲೆಗಳು ಹೆಲ್ಪ್ ಆಗುತ್ತೆ. ಇನ್ನು ಆರೆಂಜ್ ಪೀಲ್ಸ್ ಬಗ್ಗೆ ಹೇಳಿದ್ದೀನಾಗ್ಲೇ, ಸೊ ಅದರಲ್ಲಿ ಲಾಡ್ಸ್ ಆಫ್ ವೈಟಮಿನ್ ಸಿ ಇದೆ, ಒಂದು ಹೆಲ್ದಿ ಗ್ಲೋಯಿಂಗ್ ಸ್ಕಿನ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಪೋರ್ಸಲ್ಲಿರೋ ಡರ್ಟ್ ಆಗಿರಲಿ ಅದನ್ನ ರಿಮೂವ್ ಮಾಡುತ್ತೆ, ಮತ್ತು ಪೋರ್ಸ್ನ ಶ್ರಿಂಕ್ ಮಾಡುತ್ತೆ. ಸೊ ಈಗ ಇಲ್ಲಿ ನೋಡ್ಬೋದು ನೀವು ಲೈಕ್ ಮಿಂಟ್ ಲೀವ್ಸ್ದು ಕಲರ್ ಬಿಟ್ಟಂಗೆ ಕಾಣುತ್ತಲ್ಲ, ಸೊ ಅಲ್ಲಿ ಅಷ್ಟು ಬಂದರೆ ಸಾಕು. ಸೊ ಇದನ್ನು ನೀವು ಆಫ್ ಮಾಡ್ಕೊಳ್ಳಿ. ಸೊ ಆಫ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ 1-2 hours ಅದನ್ನು ಬಿಟ್ಬಿಡಿ ಆರಲಿಕ್ಕೆ. ಸೊ ಅದು ಕೂಲ್ ಡೌನ್ ಆಗಿದ ನಂತರ ನೀವು ಒಂದು ಗ್ಲಾಸ್ಗೆ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ. ಸೊ ಸ್ಮೆಲ್ ಮಾತ್ರ ಇಟ್ಸ್ ಅಮೇಝಿಂಗ್, ಆ ಸಿಟ್ರಸಿ ಆರೆಂಜಿ ಸ್ಮೆಲ್ ಜೊತೆಗೆ ಆ ಮಿಂಟ್ ಲೀವ್ಸ್ ಎರಡೂ ಸೇರಿಕೊಂಡು ಸ್ಮೆಲ್ ಮಾತ್ರ ಸೂಪರಾಗಿದೆ. ಸೊ ಇದನ್ನು ನಾನು ಲೋಟಕ್ಕೆ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಸೊ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಲರ್, ಲೈಕ್ ಒಂಥರ ಯೆಲ್ಲೋ ಟಿಂಚ್ ಆಫ್ ಯೆಲ್ಲೋ ಆ್ಯಂಡ್ ಗ್ರೀನ್ ಕಲರ್. ಸೊ ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಈ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಲೈಕ್ 2 ವಾರಗಳ ಕಾಲ ಲೈಕ್ ನೀವು ಇದನ್ನು ಫ್ರಿಜ್ರಲ್ಲಿ ಸ್ಟೋರ್ ಮಾಡ್ಬೋದು ಆ್ಯಸ್ ಅ ಟೋನರ್, ಮತ್ತು ಅಥವಾ ನಿಮ್ಮ ಫೇಸ್ ಪ್ಯಾಕ್ಗಳಿಗೆ ಇದನ್ನು ಯೂಸ್ ಮಾಡ್ಬೋದು. ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ಶೇಕ್ ಮಾಡಿ ನಂತರ ನೀವು ಯೂಸ್ ಮಾಡಬಹುದು. ಸೊ ನಾನು ಇದನ್ನು ಆ್ಯಸ್ ಅ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಕಾಟನ್ ಪ್ಯಾಡ್ಗೆ ಒಂದು ಸ್ವಲ್ಪ ಸ್ಪ್ರೇನ ಮಾಡಿಕೊಂಡು
ಕ್ಲೀನ್ ಫೇಸ್ ವಾಶ್ ಆಗಿದ ನಂತರ ಇದನ್ನು ಈ ಥರ ವೈಪ್ ಮಾಡ್ಕೊಳ್ತಾ ಇದ್ದೀನಿ, ಟೋನರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ದ್ಯಾಟ್ ನನ್ನ ಸ್ಕಿನ್ನಲ್ಲಿರೋ ಎಕ್ಸೆಸ್ ಡರ್ಟ್ ಆಗಿರಲಿ ಅದನ್ನು ರಿಮೂವ್ ಮಾಡುತ್ತೆ, ಜೊತೆಗೆ ನನಗೆ ಪೋರ್ಸ್ ಇರೋದ್ರಿಂದ ಪೋರ್ಸ್ನ ಶ್ರಿಂಕ್ ಮಾಡಲಿಕ್ಕೂ ಸಹ ಈ ಟೋನರ್ ತುಂಬಾ ಹೆಲ್ಪ್ ಮಾಡುತ್ತೆ. ಇದಲ್ಲದೇ ನೀವು ದಿನದಲ್ಲಿ ಒಂದು 2-3 ಬಾರಿ ಸುಮ್ಮನೆ ಸ್ಪ್ರೇ ಮಾಡ್ಕೊಳ್ಬೋದು ಮಧ್ಯದಲ್ಲಿ, ಸೊ ದ್ಯಾಟ್ ನಿಮ್ಮ ಸ್ಕಿನ್ ರಿಫ್ರೆಶ್ ಫೀಲ್ ಅನಿಸುತ್ತೆ. ಸೊ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಒಂದು ಟೋನರ್ನ ನಾವು ತಯಾರು ಮಾಡ್ಬೋದು ಅಂತ. ಸೊ ನೀವು ಈ ಥರ ಟೋನರ್ನ ತಯಾರು ಮಾಡಿಕೊಂಡು 2 weeks ತನಕ ಫ್ರಿಜ್ನಲ್ಲಿ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಬೋದು. ನೀವು ಇದನ್ನು ಆ್ಯಸ್ ಅ ಟೋನರ್ನ ಆಗಿ ಯೂಸ್ ಮಾಡಿ, ಇಲ್ಲದೆ ಹೋದರೆ ಇದನ್ನು ನಿಮ್ಮ ಫೇಸ್ ಪ್ಯಾಕ್ಗಳಿಗೂ ಸಹ ನೀವು ಇದನ್ನು ಹಾಕ್ಕೊಂಡು ಫೇಸ್ ಪ್ಯಾಕ್ನ ನೀವು ಅಪ್ಲೈ ಮಾಡ್ಬೋದು. ಸೊ ನಾವು ಇದರಲ್ಲಿ ಆರೆಂಜ್ ಪೀಲ್ ಮತ್ತು ಮಿಂಟ್ ಹಾಕಿರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಬೆನಿಫಿಟ್ಸ್ ಕೊಡುತ್ತೆ, ಮತ್ತು ಸ್ಕಿನ್ನ ರಿಫ್ರೆಶ್ ಮಾಡಲಿಕ್ಕೂ ಸಹ ಈ ಟೋನರ್ ಹೆಲ್ಪ್ ಮಾಡುತ್ತೆ. ಆರೆಂಜ್ ಪೀಲಲ್ಲಿ ನಮಗೆ ಲಾಟ್ಸ್ ಆಫ್ ವೈಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಅದು ಸಾಕಷ್ಟು ಬೆನಿಫಿಟ್ಸ್ಗಳನ್ನ ಕೊಡುತ್ತೆ. ಎಕ್ಸೆಸ್ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ, ಪೋರ್ಸ್ನ ಶ್ರಿಂಕ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಆ್ಯಕ್ನೆ ಜೊತೆ ಫೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ ಬ್ರೈಟನ್ ಅಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ ಟೈಟನ್ ಮಾಡುತ್ತೆ, ಮತ್ತು ಒಂದು ಸ್ಕಿನ್ಗೆ ಒಂದು ರಿಫ್ರೆಶ್ ಫೀಲ್ ನಮಗೆ ಆರೆಂಜ್ ಪೀಲಿಂದ ಸಿಗುತ್ತೆ. ಜೊತೆಗೆ ಡಾರ್ಕ್ ಸ್ಪಾಟ್ಸ್ ಮತ್ತು ಪಿಗ್ಮೆಂಟೇಷನ್ ಏನಿದೆಯೋ ಅದನ್ನು ಸಹ ನಮಗೆ ಆರೆಂಜ್ ಪೀಲಿಂದ ಕಡಿಮೆ ಆಗುತ್ತೆ. ಇನ್ನು ಮಿಂಟ್, ಮಿಂಟ್ ನಮಗೆ ಆ್ಯಕ್ನೆ ಟ್ರೀಟ್ಮೆಂಟ್ಗೆ ಅಥವಾ ಒಂದು ಸ್ಕಿನ್ ರಿಫ್ರೆಶ್ಮೆಂಟ್ಗೆ ನಾವು ಮಿಂಟನ್ನು ನಾವು ಬಳಸ್ತೀವಿ. ಸೊ ಇವೆರಡೂ ಕಾಂಬಿನೇಷನ್ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ನ ಕೊಡುತ್ತೆ. ಸೊ ಈ ಟೋನರ್ನ ನೀವು ಬೆಳಗ್ಗೆ ಸಂಜೆ ನೀವು ಆ್ಯಸ್ ಅ ಟೋನರ್ನಾರ ಯೂಸ್ ಮಾಡಿ, ಇಲ್ಲ ದಿನದಲ್ಲಿ ಒಂದು 2-3 ಟೈಮ್ಸ್ ಆ್ಯಸ್ ಅ ಸ್ಪ್ರೇ ನಿಮ್ಮ ಮುಖಕ್ಕೆ ಸ್ಪ್ರೇ ಥರ ಹೊಡ್ಕೊಂಡು ಯೂಸ್ ಮಾಡ್ಬೋದು, ಸ್ಕಿನ್ನ ರಿಫ್ರೆಶ್ ಮಾಡುತ್ತೆ. ಸೊ ಖಂಡಿತವಾಗ್ಲೂ ಈ ಟೋನರ್ನ ನೀವು ಟ್ರೈ ಮಾಡಿ ಒಳ್ಳೆ ಬೆನಿಫಿಟ್ ಅಥವಾ ರಿಸಲ್ಟ್ನ ನೀವು ಪಡ್ಕೋಬಹುದು. ಸೊ ಕಂಟಿನ್ಯೂಸ್ ಆಗಿ ಲೈಕ್ ನೀವು ಸ್ಟ್ರೇಟ್ 1-10 days ಯೂಸ್ ಮಾಡಿ ರಿಸಲ್ಟ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಈ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನೆಲ್ ನಿಧಿ ಕನ್ನಡ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಖುಷಿ ಖುಷಿಯಾಗಿರಿ. ಬೈ ಗಾಯ್ಸ್.